ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ. ಅದೃಷ್ಟ ಅಂದ್ರೆ ಏನು, ಅದನ್ನ ಹೇಗೆಲ್ಲ ಪಡೆದುಕೊಳ್ಳಬಹುದು ಅನ್ನೋದನ್ನ ತಿಳಿಸಿಕೊಡಲು ಅಂತಾರಾಷ್ಟ್ರೀಯ ಖ್ಯಾತಿಯ ಮುದ್ರಾ ಹಾಗೂ ಯೋಗ ತಜ್ಞರು, ಜ್ಯೋತಿಷಿಗಳು, ಸಾಹಿತಿಗಳು, ನಂಜನಗೂಡು ಹಾಗೂ ಚಾಮುಂಡಿ ಬೆಟ್ಟದ ಶಿವಾರ್ಚಕರು, ಶ್ರೀ ಮಹಾಯೋಗ ಶಕ್ತಿಪೀಠ ಟ್ರಸ್ಟ್ ಅಧ್ಯಕ್ಷರಾದ ಹಾಗೆ 40,000 ಕ್ಕೂ ಹೆಚ್ಚು ಜನರಿಗೆ ಯೋಗವನ್ನ ಹೇಳಿಕೊಟ್ಟಿರುವಂತಹ ಭಗವಾನ್ ಶ್ರೀ ವಿನಯೋಗಿ ಗುರುಜಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. गुरुजी कार्यक्रम के स्वागत. जय भगवान. ओम महादेव च विद्महे विष्णुपत्नी श्रीमहि तन्नो लक्ष्मी प्रचोदयात. ಎಲ್ಲರಿಗೂ ನಮಸ್ಕಾರ. गुरुजी ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ವಿಶಿಷ್ಟ ಯಂತ್ರದ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀರಾ? ಬಹಳಷ್ಟು ಜನ ಕಾಸು ಕೊಟ್ಟು ಕಳ್ಕೊಂಡಿರ್ತಾರೆ, ಮತ್ತೆ ದುಡ್ಡುಗಳು ಬರೋದಿಲ್ಲ, ವ್ಯವಹಾರ ಚೆನ್ನಾಗಿರಾಗೋದಿಲ್ಲ, ಮತ್ತೆ ಯಾವುದೇ ಒಂದು ಲಕ್ಷ್ಮಿ ಕಟಾಕ್ಷ ಆಗಬೇಕು ಅಂತಂದ್ರೆ ಅಷ್ಟಲಕ್ಷ್ಮಿ ಯಂತ್ರವನ್ನ ನೀವು ಧರಿಸ್ಕೊಬೇಕು. ಅದರಲ್ಲಿ ಏನಂತಂದ್ರೆ ಸುಮಾರು ಜನ ನನಗೆ ಫೋನ್ ಮಾಡಿದ್ರು, ಗುರುಗಳೇ ನೀವು ಲಕ್ಷ್ಮಿ ಕಳಿಸ್ಬಿಡಿ ಅಂತ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಈಗ ಬಡ್ಡಿ ಇವಾಗ ಎಷ್ಟೊಂದು ಜನಕ್ಕೆ ಬಡ್ಡಿ ಕೊಟ್ಟಿದ್ದೀನಿ, 5% ಕೊಟ್ಟಿದ್ದೀನಿ, 10% ಕೊಟ್ಟಿದ್ದೀನಿ, 20% ಕೊಟ್ಟಿ, ಯಾರು ವಾಪಸ್ ಕೊಡ್ತಾ ಇಲ್ಲ. ನಾನು ಅವಾಗ ಅನ್ಕೊಂಡೆ, ಯಾಕೆ ಅಷ್ಟೊಂದು ಬಡ್ಡಿ ಕೊಡುವಂಥದ್ದು ಏನಿದೆ. ಅದಕ್ಕೋಸ್ಕರ ನಾನು ಏನು ಮಾಡಿ, ಬೇರೆ ಊರಿಗೆ ಕಳಿಸುವಂಥದ್ದನ್ನು ನಾನು ಸ್ಟಾಪ್ ಮಾಡಿದ್ದೀನಿ. ಯಾಕಂದ್ರೆ ಯಾರು ಬಂದು ನೇರವಾಗಿ ನಮ್ಮ ಹತ್ರ ಖುದ್ದಾಗಿ ಬಂದು ತಗೋತಾರೋ ಅಂಥವ್ರಿಗೆ ವಿಶೇಷವಾದಂಥ, ಯಾಕಂದ್ರೆ 8 ದಿಕ್ಕಿಂದ ಬರುವಂತಹ ಒಂದು ದುಡ್ಡು, ಅದು ಸದ್ವಿನಿಯೋಗ ಆಗಬೇಕು. ಎಲ್ರಿಗೂ ಕೇಳಿ ಸಿಗ್ಬಾರ್ದು, ಸಿಕ್ಬಿಡ್ತು ಅಂತಂದ್ರೆ ನನಗೆ ದುಡ್ಡು ಬರೋದಿರಲಿ, ನನಗೆ ದುಡ್ಡು ಬರೋದಿಲ್ಲ. ಯಾಕಂದ್ರೆ ಒಳ್ಳೆಯವ್ರಿಗೆ ಒಂದು ಒಳ್ಳೇದಾಗಬೇಕು. ಇವಾಗ ಎಷ್ಟೊಂದು ಜನ ಬ್ಲ್ಯಾಕ್ ಮನಿ ಆಗಿರ್ಬೋದು, ಅದೆಲ್ಲವೂ ಕೂಡ ಅದು ಇನ್ನೂ ಜಾಸ್ತಿ ನಾವು ಅಷ್ಟಲಕ್ಷ್ಮಿ ಅಂತ ಕೊಟ್ಬಿಡ್ತಂದ್ರೆ ಸಮಸ್ಯೆಗಳಾಗುತ್ತಾ ಹೋಗುತ್ತೆ. ಅದಕ್ಕೋಸ್ಕರ ಕಷ್ಟದಲ್ಲಿರೋರಿಗೆ ಒಂದು ಕೊಡೋಣ ಅಂತ. ಇಷ್ಟೊಂದು ಜನ ಫೋನ್ ಮಾಡಿ ಅಷ್ಟಲಕ್ಷ್ಮಿ ಅಂತ ಎಷ್ಟಾಗುತ್ತೆ ಅಂತ, ರೇಟ್ನ ಯಾವುದೇ ಕಾರಣಕ್ಕೂ ಕೇಳಕ್ ಹೋಗ್ಬಿಡಿ. ಎಷ್ಟೊಂದು ಜನ ನಾನು ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಿ, ಅವ್ರು ಬಂದು ಖುದ್ದಾಗಿ ಏನು ಸಮಸ್ಯೆ ಇದೆ ಅಂತ ಅಂತ ಕೂತ್ಕೊಂಡು ಕೇಳಿದಾಗ ಅವ್ರಿಗೆ, ಯಾಕಂದ್ರೆ ನಾನು ಹೇಳೋಷ್ಟು ಎಷ್ಟೊಂದು ಜನ ಹೇಳ್ತಾರೆ ತಂತ್ರಗಳು ತುಂಬ ಚೆನ್ನಾಗಿದ್ದು, ತುಂಬ ವರ್ಕ್ ಆಗ್ತಾ ಇದೆ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ, ಗುರುಗಳೇ ಫೋನ್ ಮಾಡಿ ಮತ್ತೆ ಅದೇನು ಮಂತ್ರ ಹೇಳಿ ಮತ್ತೆ ಗೋಳು ಅಂತ. ನನ್ನಂತೂ ನಂಗೆ ತುಂಬಾನೇ ಬೇಜಾರತ್ತೆ, ಯಾರೋ ಒಬ್ರು ಫೋನ್ ಮಾಡಿ ನನಗೆ ಗುರುಗಳೇ ಅದು ಮಂತ್ರ ಹೇಳಿ. ಯಾಕಂದ್ರೆ ಒಬ್ರಿಗೆ ಹೇಳೋ ಒಬ್ರಿಗೆ ನಾನು ಟಿವಿಲಿ ಹೇಳಿರೋದನ್ನ ಹೇಳ್ಬೋದು, ಇಬ್ರಿಗೆ ಹೇಳ್ಬೋದು. ಯಾಕಂದ್ರೆ ಸಾವಿರಾರು ಜನಕ್ಕೆ ಫೋನ್ ಮಾಡಿ ಮಂತ್ರ ಹೇಳಿ ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು, ನಿಮ್ಗೆ ಹೇಳೋ ಟೈಮಲ್ಲಿ ನಮಗೆ ತೊಂದರೆ ಆಗ್ಬಿಡ್ತು, ಇನ್ಯಾರು ನೆಂಟರು ಬಂದ್ಬಿಟ್ರು, ಅವ್ರಿಗೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕೆ ನನ್ನ ಒಂದು ಅಮೂಲ್ಯವಂತ ಒಂದು ಸಮಯ. ಯಾಕಂದ್ರೆ ನಾವೇನೇ ಮಾಡಿದ್ರು ಕಷ್ಟಪಟ್ಟು ಅದನ್ನ ಆ ಒಂದು ತಂತ್ರವನ್ನ ಅದನ್ನ ಹೆಣದಿರ್ತೀವಿ, ಮತ್ತೆ ಇನ್ನೊಂದು ಕಷ್ಟಪಟ್ಟು ಅದನ್ನ ಸಾಧನೆ ಮಾಡ್ಕೊಂಡ್ರಿ, ಸಿದ್ಧಿ ಮಾಡ್ಕೊಂಡಿರ್ತೀವಿ. ಇದನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಅದು ದೊಡ್ಡ ವಿಶೇಷ. ನೀವೇನು ಭಕ್ತಿಯಿಂದ ಕೇಳ್ಕೋಬೇಕು. ಇವಾಗ ಎಕ್ಸಾಂಪಲ್, ಒಂದು ಟೀಚರ್ ಪಾಠ ಮಾಡ್ತಾರೆ ಅನ್ಕೊಳ್ಳಿ, ಮತ್ತೆ ಅದೇನೋ ನಮ್ಮ ಹುಡುಗ ಮತ್ತೆ ಮಲಗ್ಬಿಟ್ಟಿದ್ದ, ನೀವು ಟೀಚ್ ಮಾಡ್ತಾ ಇದ್ದಾಗ ಮತ್ತೆ ಹೇಳ್ಕೊಡಿ ಅಂತಂದ್ರೆ ಅವ್ರು ಹೇಳ್ಕೊಡ್ತಾರೆ ಅವರು, ಇಲ್ಲ ಟ್ಯೂಷನ್ಗೆ ಬನ್ನಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದ್ಸ ಗೋಲ್ಡನ್ ವರ್ಡ್ಸ್ ಆರ್ ನಾಟ್ ರಿಪೀಟೆಡ್ ಅಂತ ಹೇಳ್ತಾರೆ ಕೆಲವೊಂದಾರು ಮಂತ್ರಗಳನ್ನ. ಯಾಕಂದ್ರೆ ಈ 6:30 ಗೋಧೂಳಿ ಸಮಯ ಆಗಿರೋದ್ರಿಂದ ನಾನು ಇದನ್ನ ಹೇಳೋದಕ್ಕಾಗುತ್ತೆ. ಬೇರೆ ಟೈಮಲ್ಲಿ ನಾನು ಏನೇ ಒಂದು ಮಂತ್ರ ಹೇಳ್ಕೊಟ್ರು ಕೂಡ ಫೋನಲ್ಲಿ ಅದು ಪಲ್ಸಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೀವೇನ್ ಮಾಡಿ ಕೇಳಕ್ ಹೋಗ್ಬೇಡಿ. ನೀವು ಕೇಳಿದ್ರೆ ಏನಾಗುತ್ತೆ, ನಮ್ಗೆ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಇವತ್ತು ಅಷ್ಟಲಕ್ಷ್ಮಿ ಯಂತ್ರವನ್ನ ನೀವು ಮನೇಲಿ ಇಟ್ಕೊಳ್ಳಿ ಸಾಕು, ಅದು ವೈಬ್ರೇಷನ್ಸ್ ಯಾವ ರೀತಿ ಇರುತ್ತೆ. ಇನ್ನೊಂದೇನಂತಂದ್ರೆ, ಈ ಅಷ್ಟಲಕ್ಷ್ಮಿ ಯಂತ್ರ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ರೆ, ವಿಶೇಷವಾಗಿ ನಮ್ಮಲ್ಲಿರುವಂತ ಲಕ್ಷ್ಮಿ ತತ್ವಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಹೇಳಿದ್ರೆ ಎಷ್ಟೊಂದು ಅದಕ್ಕೆ ಏನನ್ನೋ ಒಂದು ಕೆಲವೊಂದರ ಪದಾರ್ಥಗಳು ಲಕ್ಷ್ಮಿ ಪ್ರಪಂಚದಲ್ಲಿ ಎಷ್ಟು ರೀತಿಯಾದಂತಹ ಒಂದು ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ವಸ್ತುಗಳಿದವೋ ಅದು ಎಲ್ಲವನ್ನೂ ಕೂಡ ಅದನ್ನು ಮಂತ್ರಿಸಿ ಜಪ ಮಾಡಿ ನಾವು ಅದನ್ನ ಹಾಕಿರ್ತೀವಿ, ಅದರ 100% ಸಿಕ್ಕೇ ಸಿಗುತ್ತೆ. ಇವಾಗ 10 ಲಕ್ಷ ನಿಮ್ಗೆ ಬಂದಿಲ್ಲ ಅಂತಂದ್ರೆ, ಆ ಅಷ್ಟಲಕ್ಷ್ಮಿ ಹತ್ರ ಇಟ್ಕೊಂಡ್ರೆ ಬರೀ 48 ಲತ್ತಲ್ಲ, ಆ ಬಡ್ಡಿ ಸಮೇತ ಸೇರಿಸ್ಕೊಡ್ತಾರೆ. ಯಾಕಂದ್ರೆ ಅಷ್ಟೊಂದು ಗ್ಯಾರಂಟಿ ನಾನು ಕೊಟ್ಟಿದ್ದೀನಿ, ತುಂಬಾ ಜನಕ್ಕೆ ಸಕ್ಸಸ್ ಆಗಿದೆ, ತುಂಬಾ ಜನಕ್ಕೆ ಹೇಳ್ತಾನೆ ಅದನ್ನ ಬರ್ರಿ. ಲಕ್ಷ್ಮಿ ಅಂತ ನಾನು ಹೇಳುವಂತ ಕೆಲವು ಟಿಪ್ಸ್ ಇಂದಾನೆ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಬಿಟ್ಟಿದೆ. ತುಂಬಾ ಜನ ಹೇಳ್ತಾರೆ, ಗುರುಗಳೇ ತುಂಬಾ ಖುಷಿ ಆಯ್ತು ನಿಮ್ ಪ್ರೋಗ್ರಾಮ್ ನೋಡಿ, ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ, ಆತರ ಇನ್ನು ಹೆಚ್ಚು ವಿಚಾರಗಳನ್ನ ಹೇಳಿ, ನಾವಂತೂ ತಪ್ಪಿಸೋದೇ ಇಲ್ಲ, ಬೇರೆಯವ್ರಿಗೂ ಕೂಡ ಹೇಳ್ತಾ ಇದೀವಿ ನಾವು ಈ ಒಂದು ಅಂತ. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ನೀವು ಇದನ್ನ ನೀವು ಬಂದು ಖುದ್ದಾಗಿ, ಅದಕ್ಕೆ ನಾನು ಮೊದಲು ಕೊರಿಯಲ್ ಕಳಿಸ್ತಾ ಇದ್ದೆ, ಅದೇ ಅದು ಮಿಸ್ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಕೊರಿಯಲ್ ಕಳ್ಸಕ್ ಹೋಗಲ್ಲ. ನೀವು ಡೈರೆಕ್ಟ್ ಆಗಿ ಬಂದು ನೀವು ತಗೊಳ್ಳಿ, ತಗೊಂಡ್ರೆ ಯಾಕಂದ್ರೆ ಒಬ್ರು ಕೈ ಬದಲಾಯ್ತು ಅಂತಂದ್ರೆ ಅದ್ರ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೇರವಾಗಿ ಖುದ್ದಾಗಿ ಬನ್ನಿ, ಮುಖತಃ ಭೇಟಿಯಾಗಿ ನಾನು ಆ ಒಂದು ಯಂತ್ರವನ್ನ ಕೊಡ್ತೀನಿ. ಅದನ್ನ ಯಂತ್ರ ಮತ್ತೆ ತಾಯಿತ ಒಂದು ಕತ್ತಿಗೆ ಹಾಕೊಳಕ್ಕೂ ಮನೇಲಿ ಇಟ್ಟು ಪೂಜೆ ಮಾಡುವಂಥದ್ದು ನಿಮ್ಮಲ್ಲಿ ಲಕ್ಷ್ಮಿ ತತ್ವನ ಜಾಸ್ತಿ ಮಾಡುತ್ತೆ. ನೀವು ಹೋಗಿ ಯಾರಾದ್ರೂ ದುಡ್ಡು ಕೇಳಿದಾಗ ಅದು ಅವ್ರಿಗೆ ಇಲ್ಲಪ್ಪ ಕೊಟ್ಬಿಡೋಣ ಅನ್ನುವಂಥ ಮನೋಭಾವನೆ ಅವ್ರಿಗೆ ಬರುತ್ತೆ. ಅದು ಲಕ್ಷ್ಮೀ ತತ್ವವನ್ನ ಉಂಟು ಮಾಡುವಂತಹ, ಅದು ನಿಮ್ಮ ಹೆಸರೇಳಿ ಕೊಟ್ಟಿರ್ತೀನಿ ನಾನು,
ನಿಮ್ಮ ಒಂದು ದೇಹದ ಒಂದು ಆರೋ ಎನರ್ಜಿಗೆ ಕನೆಕ್ಟ್ ಮಾಡಿ ನಾನು ಕೊಟ್ಟಿರ್ತೀನಿ ನಾನು ಒಂದು ಮಂತ್ರ ಮಂತ್ರಿಸಬೇಕಾದರೂ ಕೂಡ ಅಷ್ಟೇ ನೀವು ಎದುರುಗಡೆ ಕೂತ್ಕೋಬೇಕು ನನ್ನ ಮುಂದೆ ಯಂತ್ರ ಇಟ್ಕೋಬೇಕು ನಿಮ್ಮ ಆರೋ ಎನರ್ಜಿ ನನ್ನ ಒಂದು ಮಂತ್ರದ ಒಂದು ಶಕ್ತಿ ತಂತ್ರ ಅದರಲ್ಲಿ ಇರುತ್ತೆ ಏನೋ ಒಂದು ವಸ್ತುವಲ್ಲಿ ಆ ಒಂದು ವಸ್ತುವನ್ನು ಕೊಟ್ಟಾಗ ಅದು ಎನರ್ಜಿ ಮಿಕ್ಸ್ ಆಗಿ ಅವರಿಗೆ ಒಂದು ವೈಬ್ರೇಷನ್ಸ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಅವರ ಹೆಸರು ಹೇಳಿ ನಾವು ಕೊಟ್ಟ ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿಯ ಒಂದು ಸಾಲದ ಸುಳಿಯಲ್ಲಿದ್ರೂ ಕೂಡ ಅವರು ಸುಲಭವಾಗಿ ದೂರ ಮಾಡ್ಕೋ ಅದು ಪವರ್ ಇರುತ್ತೆ ಅದು ಇವಾಗ ನಿಮಗೆ ಎಷ್ಟು 1 ತಿಂಗಳದೋ ಅಥವಾ 3 ತಿಂಗಳದೋ 6 ತಿಂಗಳದೋ ವರ್ಷದೋ 5 ವರ್ಷದೋ 10 ವರ್ಷದೋ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮಾಡುವಂತವರು ದೊಡ್ಡ ದೊಡ್ಡ ಬಿಸಿನೆಸ್ ಅವರು ತುಂಬಾನೇ ಅದನ್ನ ಮಾಡ್ಸ್ಕೊತಾ ಇರ್ತಾರೆ ಅದು ನಾವು ಜಪ ಮಾಡಿದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸುಮ್ಮನೆ ಜಪ ಮಾಡಿದ್ರಾಗಲ್ಲ ಅದರಲ್ಲಿ ಇರುವಂತ ಒಂದು ತಂತ್ರ ತುಂಬಾನೇ ವರ್ಕ್ ಆಗುತ್ತೆ ಅಂತ ಹೇಳೋ ಹೆಂಗ್ ವರ್ಕ್ ಆಗುತ್ತೆ ಅಂತ ಕೇಳ್ತಾರೆ ಇವಾಗ ಒಂದು ಸಾಮಾನ್ಯವಾದಂತ ಸಿಮ್ ಕಾರ್ಡ್ ಪ್ರಪಂಚದಲ್ಲಿ ಇರುವಂತ ಯಾವುದೇ ಒಂದು ದೇಶಕ್ಕೆ ಬೇಕಾದ್ರೆ ಕನೆಕ್ಟ್ ಮಾಡುವಂತ ಶಕ್ತಿ ಆ ಒಂದು ಸಿಮ್ ಕಾರ್ಡ್ ಗೆ ಇರುತ್ತೆ ಅದಕ್ಕೆ ನೀವೇನ್ ಮಾಡಬೇಕು ಕರೆನ್ಸಿ ಹಾಕ್ಸ್ಬೇಕು ಇಷ್ಟು ದುಡ್ಡು ಅಂತ ಕಟ್ಟಬೇಕು ಅವಾಗ ಅದು ವರ್ಕ್ ಆಗುತ್ತೆ ಅದೇ ರೀತಿ ಇದು ವರ್ಕ್ ಆಗುತ್ತೆ ಈ ಒಂದು ಯಂತ್ರವು ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನ ನೀವು ಲೈಫ್ ಅಲ್ಲಿ ಒಂದು ಸರಿ ನೀವು ಅದನ್ನ ಇಟ್ಕೊಳ್ಳಿ ನಿಮಗೆ ಯಾವುದೇ ಕಾರಣಕ್ಕೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಜನ್ಮದಲ್ಲಿ ಬರಲ್ಲ ನನ್ನ 100% ಎದೆ ತಟ್ಕೊಂಡು ಹೇಳಿ ಖುಷಿಯಾಗಿ ಹೇಳ್ತಾ ಇದ್ದೀನಿ ನಾನು ಏನೋ ಒಂದು ಯಾಕಂದ್ರೆ ನಾನು ದುಡ್ಡು ಮಾಡೋದಕ್ಕಾಗ್ಲಿ ಇದು ನಾನು ದುಡ್ಡು ಮಾಡಂಗಿದೆ ಎಷ್ಟೊತ್ತಿಗಾಗ್ಲಿ ಎಲ್ಲೋ ಎಷ್ಟೊಂದು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದೆ ನನಗೆ ಅದು ಮುಖ್ಯ ಅಲ್ಲ ನಮಗೆ ಜನಗಳಿಗೆ ಅನುಕೂಲ ಆಗಬೇಕು ನಿಜವಾಗ್ಲು ಕಷ್ಟದಲ್ಲಿರೋರಿಗೆ ಅದು ಅನುಕೂಲ ಆಗಬೇಕು ಅದನ್ನ ಡೈರೆಕ್ಟ್ ಹೋಗಿ ಬಂದು ನನ್ನ ಖುದ್ದಾಗಿ ಭೇಟಿ ಮಾಡಿ ನೀವು ತಗೋಬೇಕು ಹೊರತು ಫೋನ್ ಮಾಡಿ ನೀವು ಕೊರೆಯಲ್ಲಿ ಕಳಿಸ್ಬಿಡಿ ನಾನು ಇಷ್ಟು ದುಡ್ಡು ಹಾಕ್ತೀನಿ ಅದೆಲ್ಲ ಆಗಲ್ಲ ಡೈರೆಕ್ಟ್ ಆಗಿ ಬಂತು ಅಂತಂದ್ರೆ ನನ್ನ ಒಂದು ವಿದ್ಯೆ ಸಮಾಜಕ್ಕೆ ಅರ್ಪಿಸಬೇಕು ಅರ್ಪಣೆ ಆಗ್ಬೇಕು ಅನ್ನೋದಕ್ಕೋಸ್ಕರ ಆ ಒಂದು ಲಕ್ಷ್ಮಿಯನ್ನು ಸುಮಾರು ಜನ ತಗೊಂಡೋಗಿದ್ದಾರೆ ತುಂಬಾ ಅನುಕೂಲ ಆಗಿದೆ ನಂಗೆ ಫೋನ್ ಮಾಡಿಸಿ ಅದು ಫೀಡ್ಬ್ಯಾಕ್ ಕಳ್ಕೊಡ್ತಾರೆ ಅದಕ್ಕೋಸ್ಕರ ಮೊನ್ನೆ ಒಂದು ಲೋನೇ ಬಂದಿರಲಿಲ್ಲ ಅವರು ಕಾರ್ ತಗೊಂಡು ಅದನ್ನ ಕೊಟ್ಟಿದ್ದೆ ನಾನು ಲೋನ್ ಅಪ್ಲೈ ಆಯ್ತು 16 ಲಕ್ಷ ರೂಪಾಯಿ ಲೋನ್ ಆಯ್ತು ಅವ್ರು ತಂದು 1 ಕೆಜಿ ಸ್ವೀಟ್ ತಂದು ಕೊಟ್ಟು ಖುಷಿ ಆಯ್ತು ನನಗೆ ಆ ತರ ಒಂದು ಸದ್ವಿನಿಯೋಗ ಆಗ್ಬೇಕು ಅದಕ್ಕೋಸ್ಕರ ಯಾರೇ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಅಥವಾ ದುಡ್ಡು ಬರಬೇಕಾಗಿದ್ರೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನ ಮಾಡಿ ನಾನು ಖಂಡಿತವಾಗ್ಲೂ ನಿಮಗೆ ಅದನ್ನ ನೀವು ಅದನ್ನ ಮನೇಲಿ ಇಟ್ಟು ಪೂಜೆ ಮಾಡ್ತೀವಿ ಮನೇಲಿ ಇಟ್ಟರೆ ಸಾಕು ಮನೇಲಿ ಇಟ್ಟು ಪೂಜೆ ಒಂದು ಬೀಜ ಮಂತ್ರ ಬರ್ಕೊಡ್ತೀನಿ ಅದ್ರ 21 ಸರಿ ಜಪ ಮಾಡಿ ನಿಮ್ಗೆ ಎನರ್ಜಿ ಆಗ್ತಾ ಹೋಗುತ್ತೆ ನೀವು ಏನಕ್ಕೆ ಜಂಪ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ದಿನ ಡೈಲಿ 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 ಎನರ್ಜಿ ಆಗ್ತದೆ ನಿಮಗೂ ಯಂತ್ರಕ್ಕೂ ಮತ್ತೆ ನಿಮಗೂ ಕನೆಕ್ಟ್ ಆಗಬೇಕು ಅದಕ್ಕೋಸ್ಕರ ನೀವು ಜಪ ಮಾಡಬೇಕು ಅದಕ್ಕೋಸ್ಕರ ಅದು ಇಟ್ಟು ಮಾಡ್ತೀವಿ ಅಂತಂದ್ರೆ ದುಡ್ಡು ಸಾಲ ಸಿಗದೆ ಇದ್ರೂ ಕೂಡ ಸಾಲ ಸಿಗುತ್ತೆ ಮತ್ತೆ ದುಡ್ಡು ಬರಬೇಕಾಗಿ ಕೂಡ ದುಡ್ಡು ಬರುತ್ತೆ 8 ದಿಕ್ಕಿಂದ ಬರುವಂತ ಒಂದು ಅಷ್ಟ ಲಕ್ಷ್ಮಿಯರು ಅಂತ ಹೇಳ್ತಾರೆ ಅದನ್ನ ನೀವು ಲೈಫ್ ಅಲ್ಲಿ ಒಂದ್ಸರಿ ಇಟ್ಕೊಳ್ಳಿ ನಿಮ್ಗೆ ಯಾವುದೇ ರೀತಿಯಿಂದ ಮನೆಯಲ್ಲಿ ದವಸ ಧಾನ್ಯಗಳು ಕಡಿಮೆ ಆಗಲ್ಲ ನಿಮ್ಗೆ ಯಥೇಚ್ಛವಾಗಿ ಲೈಫ್ ಲಾಂಗ್ ನಿಮ್ಗೆ ಅನ್ನದ ಒಂದು ಪ್ರಾಬ್ಲಮೇ ಆಗಲ್ಲ ತುಂಬಾ ಅನುಕೂಲ ಆಗುತ್ತೆ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಎಲ್ಲರೂ ಖುದ್ದಾಗಿ ಬಂದು ನೇರವಾಗಿ ಭೇಟಿ ಎಷ್ಟೇ ದೂರ ಆದ್ರೂ ಪರವಾಗಿಲ್ಲ ಈಗ ಬರ್ದಿದ್ರೆ ಪರ್ ಒಂದು 6 ತಿಂಗಳು ಬಿಟ್ಕೊಂಡು ಬನ್ನಿ ಬರಕ್ಕಾಗಿಲ್ಲ ಅಂತಂದ್ರೆ ಬಂದು ಆ ಒಂದಿಷ್ಟ ಲಕ್ಷ್ಮಿ ಯಂತ್ರವನ್ನು ತಗೊಳ್ಳಿ 100% ನಿಮ್ಗೆ ಪ್ರಯೋಜನ ಆಗೇ ಆಗುತ್ತೆ ಅಂತ ನಾನು ಖುಷಿಯಾಗಿ ಆತ್ಮಪೂರ್ವಕವಾಗಿ ಹೇಳ್ತಾ ಇದೀನಿ ಅಂತ ಹೇಳ್ಬೋದು ಇನ್ನು ಗುರುಜಿ ಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ತಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಲಕ್ಷ್ಮಿಯನ್ನ ಒಲಿಸಿಕೊಳ್ಳಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಒಂದು ಕಳಸದಲ್ಲಿ ಇರುವಂತ ಲಕ್ಷ್ಮಿ ಎಷ್ಟೊಂದು ಜನಕ್ಕೆ ನಾನು ಸುಮಾರು ಟಿಪ್ಸ್ ಗಳನ್ನು ಕೊಟ್ಟಿದ್ದೀನಿ ಅದನ್ನೆಲ್ಲ ಮಾಡಿ ಎಷ್ಟೊಂದು ಜನ ಕಳಸಗಳನ್ನ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತೇನೆ ಸುಮಾರು ಜನ ಪೂಜೆಗಳನ್ನ ಮಾಡ್ತಾ ಇದ್ರೆ ಖುಷಿ ಆಗ್ತಾ ಇದೆ ಬಟ್ ಇನ್ನೊಂದೇನಂತಂದ್ರೆ ಇರುವಂತ ಲಕ್ಷ್ಮಿ ನೀವು ಒಂದು 2-3 ದಿನ ನೀವು ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ನೀವೇನಾಗುತ್ತೆ ಹೋಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಹೋಗುತ್ತಂದ್ರೆ ಲಕ್ಷ್ಮಿ ಹೋಗುತ್ತೆ ಅಂತಲ್ಲ ಎನರ್ಜಿ ಹೊರಟೋಗ್ಬಿಡುತ್ತೆ ಕಡಿಮೆ ಆಗ್ಬಿಡುತ್ತೆ ಅಂತ ಅಷ್ಟೇ ಏನಿಲ್ಲ ಅಂದ್ರೆ ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು ಅಂತ ಒಂದು ವಿಶೇಷವಾದಂತ ಒಂದು ಸಿಂಪಲ್ ಟಿಪ್ ಯಾರಿಗೂ ಕೂಡ ಗೊತ್ತಿಲ್ಲ ಅದು ನೀವು ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ಳಿ ಅದ್ ಮತ್ತೆ ಫೋನ್ ಮಾಡಿ ಮತ್ತೆ ಅದೇನು ಹೇಳಿದ್ರಿ ಅಂತ ನೀವು ಕೈಟ್ಟು ಕೇಳಕ್ ಹೋಗ್ಬೇಡಿ ಲಕ್ಷ್ಮಿ ಇರುತ್ತಲ್ಲ ಲಕ್ಷ್ಮಿ ಒಂದು ಕಳಸವನ್ನ ಇಡ್ತಿರಲ್ಲ ಅದಕ್ಕೆ ನಾನು ಏನೇನು ವಸ್ತುಗಳನ್ನ ಹಾಕಿದ್ರೆ ಅದನ್ನೆಲ್ಲ ನೀವೆಲ್ಲ ಹಾಕಿ ಶುಕ್ರವಾರದತ್ತು ಅಕಸ್ಮಾತ್ ನೀವು ಒಂದು ಟೂರ್ಗೆ ಹೋಗ್ತೀರಾ ಪಿಕ್ನಿಕ್ ಹೋಗ್ತೀರಾ ಮದುವೆ ಅಂತ ಒಂದು ವಾರ ಹೋಗ್ತದೆ ಲಕ್ಷ್ಮಿ ಪೂಜೆ ಮಾಡಕ್ ಆಗೋದಿಲ್ಲ ಅವಾಗ ಏನಾಗುತ್ತೆ ಎನರ್ಜಿ ಕಡಿಮೆ ಆಗ್ಬಿಡುತ್ತೆ ಲಕ್ಷ್ಮಿ ಹೊರಟೋಗ್ಬಿಡ್ತಾಳೆ ಅವಾಗ ಅದಕ್ಕೋಸ್ಕರ ಎನರ್ಜಿ ಕಡಿಮೆ ಆಯ್ತು ಅಂದ್ರೆ ಲಕ್ಷ್ಮಿ ತತ್ವ ಕಡಿಮೆ ಆಯ್ತು ಅಂತ ಅದಕ್ಕೋಸ್ಕರ ನೀವು ಅವಾಗ ಹೋಗ್ಬೇಕು ಅಂತಂದ್ರೆ ಪೂಜೆ ಮಾಡಕ್ ಆಗಿಲ್ಲ ಅಂತಂದ್ರೆ ಮನೆಯಲ್ಲಿ ಒಂದ್ ಸ್ವಲ್ಪ ದರ್ಬೆ ತಂದಿಟ್ಕೊಳ್ಳಿ ಒಣಗಿರುವಂತ ದರ್ಬೆ ತಂದಿಟ್ಕೊಳ್ಳಿ ಆ ಹೊರಗಿರುವಂತ ದರ್ಬೆ ತಂದಿಟ್ಕೊಂಡು ಕಳಸದ ಕೆಳಗೆ ಕಟ್ ಮಾಡಿ ಇದನ್ನ ಕಳಸದ ಕೆಳಗಡೆ ನೀವು ಒಂದು 4-5 ದರ್ಬೆಗಳನ್ನ ಇಡಿ ಅವಾಗ ಆ ಎನರ್ಜಿ ಎಲ್ಲೂ ಹೋಗಲ್ಲ ಅಲ್ಲೇ ನಿಂತಿರುತ್ತೆ ನೀವು ಒಂದು ವಾರ ಅಲ್ಲ 15 ದಿನ ಬಿಟ್ಟು ಆ ಕಳಸ ಪೂಜೆ ಮಾಡಿದ್ರು ಕೂಡ ಆ ಒಂದು ಎನರ್ಜಿ ತುಂಬಾ ಇರುತ್ತೆ ಅದನ್ನ ನೀವು ಬೆಳ್ಳಿ ಚೊಂಬಲಿ ಇಟ್ಟು ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಬೆಳ್ಳಿ ಚಂದ್ರಕಾರಕ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತಂದ್ರೆ ಬೆಳ್ಳಿಯ ಚೊಂಬಲಿ ಇಟ್ಟು ಲಕ್ಷ್ಮಿಯನ್ನ ಆಹ್ವಾನ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಆ ಎನರ್ಜಿ ಇರುವಂತಹದ್ದು ಎನರ್ಜಿ ಹೋಗ್ಬಾರ್ದು ಅಂತ ಎಷ್ಟೊಂದು ಜನಕ್ಕೆ ಒಂದು 5 ವಾರ ಪೂಜೆ ಯಾರೋ ತೀರೋಗ್ಬಿಟ್ಟಿರ್ತಾರೆ ಏನ್ ಮಾಡೋದು
ಲಕ್ಷ್ಮಿ ಆ ಒಂದು ಅವಾಗ ಒಂದು 11 ದಿನ ಅವರು ಸುತ್ತಕವನ್ನ ಅನುಭವಿಸಬೇಕಾಗುತ್ತೆ ಏನು ಮಾಡಕಾಗಲ್ಲ ಅದಕ್ಕೋಸ್ಕರ ಅಂತ ಅವರು ಏನು ಮಾಡಬೇಕು ಅಂತಂದ್ರೆ ಬೇರೆ ಅಕಸ್ಮಾತ್ ಇವಾಗ ಯಾರೋ ತೀರ ಹೋಗ್ಬಿಟ್ರು ಬರಕಾಗಲ್ಲ ಅಕ್ಕ ಪಕ್ಕ ಮನೆಯವರನ್ನ ಕರೆದುಬಿಟ್ಟು ನೀನು ಚೋ ದರ್ಬೆ ಅವರಿಗೆ ಅವರ ಕೈಲಿ ತರಿಸ್ಬಿಟ್ಟು ಆ ಕಲಸದ ಚೊಂಬು ಕೆಳಗಡೆ ಅದನ್ನ ಇಡಿ ಆ ಎನರ್ಜಿ ಹಂಗೆ ಇಟ್ಕೊಂಡಿರುತ್ತೆ पुनर् प्रतिष्ठापने लक्ष्मी बल्सको तुम्बा अनुकूल आगते लक्ष्मी पूजा सरबी गुरुजी साकष्टु पुस्तक बरतिदीरा पुस्तक बग्गे वीक्षकरिगे तिळिसिकोडि गुरुजी इवत्तु नानु याव ओंदु पुस्तक बग्गे हेळ्तीनि अंतंद्रे अष्टोंदु जन सुमार जन नंगे फोन माडि केळ्ता इर्तारे गुरुगळे नानु बरक्कु कूड आगल्ल नंगे तुंबा समस्ये इदे ನಾನು ಏನು ಮಾಡಬೇಕು ನನಗೆ ಏನಾದರೂ ಒಂದು ಹೇಳಿ ತಂತ್ರವನ್ನ ಹೇಳಿ ಮಂತ್ರವನ್ನ ಹೇಳಿ ಅಂತ ಅಂದಾಗ ನಾನು ಹೇಳಂತದ್ದು ಲೈಫ್ ಅಲ್ಲಿ ಒಂದು ಸರಿ ಸಕಲ ದೋಷ ನಿವಾರಣೆಗೆ ಮಂತ್ರಗಳು ಅನ್ನುವಂತ ಒಂದು ಪುಸ್ತಕವನ್ನ ತಗೊಳ್ಳಿ ಎಲ್ಲಾದರೂ ಪರವಾಗಿಲ್ಲ ಹುಡುಕು ತಗೊಳ್ಳಿ ಇಲ್ಲದೆ ನಮ್ಮ ಆಶ್ರಮಕ್ಕೆ ಬಂದು ತಗೊಳ್ಳಿ ಸ್ವಪ್ನ ಬುಕ್ ಸರ್ ಸಿಗುತ್ತೆ ಮೆಜೆಸ್ಟಿಕಲ್ ಸಿಗುತ್ತೆ ಅವಿನ್ಯೂರ್ ಅಲ್ಲಿ ಸಿಗುತ್ತೆ ಬೆಂಗಳೂರಿಗೆ ತುಂಬಾ ದೂರದಲ್ಲಿ ಊರಲ್ಲಿ ಇದ್ರೆ ಕೂಡ ಅವರನ್ನ ಏನು ಮಾಡಿ ಅಲ್ಲಿ ಹೋಗಿ ತರಿಸಿ ಅಂತ ಹೇಳಿ ಅದೊಂದು ಲೈಫ್ ಅಲ್ಲಿ ಅದೊಂದು ಬುಕ್ ಅನ್ನು ಇಟ್ಕೊಳ್ಳಿ ಸಾಕು ಇನ್ನೇನು ಬೇಕಾಗಿಲ್ಲ ನೀವೆಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋ ಅಂತ ಒಂದು ಶಕ್ತಿ ಅದರಲ್ಲಿ ಯಾಕಂದ್ರೆ ಅದು ನಾನು ಪಡೆದಂತ ತಂತ್ರ ವಿದ್ಯೆಯಿಂದ ನಾವು ಏನು ಮಾಡಿದ್ರೆ ಅಥರ್ವಣ ವೇದದಿಂದ ಕೆಲವೊಂದರ ಅಂಶಗಳನ್ನು ತಗೊಂಡು ಅಲ್ಲೇ ಹಾಕಿದೀವಿ ಸಾತ್ವಿಕ ಮಂತ್ರದ ಜೊತೆ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತ ಮಂತ್ರಗಳನ್ನು ನಾನು ಹಾಕಿರೋದ್ರಿಂದ ಬೇಗ ಫಲಕಾರಿಯಾಗುತ್ತದೆ ತಂತ್ರ ಅಂದ್ರೇನು ಶಾರ್ಟ್ ಕಟ್ ಅಂತ ಹೇಳಬಹುದು ಶಾರ್ಟ್ ಕಟ್ ಬೇಗ ಸಿಗುವಂತ ಒಂದು ಸುಲಭ ವಿಧಾನ ಅದನ್ನು ತೋರಿಸ್ಕೊಳ್ಳಿ ನೀವು ತುಂಬಾನೇ ಅನುಕೂಲ ಆಗುತ್ತೆ ಆ ಪುಸ್ತಕವನ್ನು ನೀವು ಮನೆಯಲ್ಲಿಟ್ಟು ಮನೆಯಲ್ಲಿಟ್ಕೊಂಡು ಯಾವ ಯಾವ ಸಂದರ್ಭಕ್ಕೆ ಇವಾಗ ಹುಷಾರಿರಲ್ಲ ಅದಕ್ಕೆ ಏನು ಮಾಡಬೇಕು ಮತ್ತೆ ಈ ಒಂದು ಮನೆಯಲ್ಲಿ ಪ್ರೇತ ಬಾಧೆ ಆಗಿರಬಹುದು ಯಾವುದೋ ವಾಮಾಚಾರಿಕ ಹೋಗಿ ತೊಂದರೆ ಆಗಿರಬಹುದು ಸಮಸ್ಯೆಗಳಾಗಿರಬಹುದು ಮತ್ತೆ ಇನ್ನೊಂದೇನು ಅಂತಂದ್ರೆ ಕೋರ್ಟ್ ಕಚೇರಿ ಸುಮಾರು ಜನ ಕೋರ್ಟ್ ಕಚೇರಿ ಗೆಲ್ಲದೆ ಸುಮಾರು 5 ವರ್ಷ 10 ವರ್ಷದಿಂದ ಅವರು ಕಷ್ಟಪಡ್ತಾ ಇರ್ತಾರೆ ಅದಕ್ಕೆ ಅಂತವರು ಏನು ಮಾಡಬೇಕು ಅಂತಂದ್ರೆ ಕೆಲವೊಂದರ ಮಂತ್ರ ಕಾರ್ಕೋಟಕ್ಸ್ ಅದನ್ನ ಹೇಳ್ತೀನಿ ನಾನು ಅದನ್ನ ಮಾಡಿ ಮತ್ತೆ ಕೆಲವೊಂದು ತಂತ್ರ ವಿದ್ಯೆಗಳಿದವೆ ಆ ತಂತ್ರವನ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಅದನ್ನ ನೀವು ಜಪ ಮಾಡ್ತೀವಿ ಅಂತಂದ್ರೆ ಕೋರ್ಟ್ ಕೇಸನ್ನ ಬೇಗನೆ ನೀವು ಗೆಲ್ಲಬಹುದು ನಿಮ್ಮ ಪರವಾಗಿ ಯಾಕಂದ್ರೆ ನ್ಯಾಯಬದ್ಧವಾಗಿದ್ರೆ ಅದು ನಿಮ್ಮ ಪರವಾಗಿ ಆಗೆ ಆಗುತ್ತೆ ಅನ್ಯಾಯ ಇದ್ದ ಅಂತಂದ್ರೆ ಆ ಒಂದು ತಂತ್ರ ವಿದ್ಯೆ ಮಂತ್ರ ವಿದ್ಯೆ ಒಲಿಯಲ್ಲ ಯಾಕಂದ್ರೆ ಒಂದು ಕೇಸ್ ಒಂದು ಲ್ಯಾಂಡ್ ಲಿಟಿಗೇಷನ್ ಅಂತ ಮಿನಿಮಮ್ 10 ರಿಂದ 15 ವರ್ಷ ಆಗುತ್ತೆ ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅಂತವರಿಗೆ ನಾನು ಮುಂಬರುವಂತ ಒಂದು ದಿನಗಳಲ್ಲಿ ಯಾವ ರೀತಿ ಗೆಲ್ಲುವಂತದ್ದು ಅನ್ನುವಂತ ತಂತ್ರವನ್ನ ನಾನು ಹೇಳ್ಕೊಡ್ತೀನಿ ಎಷ್ಟೊಂದು ಜನಕ್ಕೆ ಇದು ಗುರುಗಳೇ ಇದನ್ನ ಹೇಳ್ಕೊಟ್ರೆ ಸಾಕಲ್ಲ ನನಗೆ ಅನುಕೂಲ ಆಗ್ಬಿಡುತ್ತಲ್ಲ ಅಂತ ಕೆಲವರಿಗೆ ಅಣೆಬರ ಚೆನ್ನಾಗಿತ್ತು ಅಂತಂದ್ರೆ ಅಥವಾ ಏನಾದ್ರು ಗ್ರಹಗತಿಗಳು ತುಂಬಾ ಅದ್ಭುತವಾಗಿತ್ತು ಚೆನ್ನಾಗಿತ್ತು ಅಂದ್ರೆ ನಾನು ಹೇಳ್ಕೊಟ್ಟಿದ ತಂತ್ರ ಇಮಿಡಿಯೇಟ್ ಆಗಿ ಕಲಿಸ್ಬಿಡುತ್ತೆ ಅವ್ರಿಗೇನೋ ಗ್ರಹಗತಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಇನ್ನೇನಾದ್ರು ಸಮಸ್ಯೆ ಇತ್ತು ಜಾತಕದ ದೋಷ ಇತ್ತು ಅಂತಂದ್ರೆ ಅದೇನಂತ ತುಂಬಾ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಜಾತಕ ಪರಿಶೀಲನೆ ಮತ್ತೆ ಅಸ್ತವನ್ನ ನಾವು ಅಸ್ತವನ್ನ ನೋಡಿ ಯಾಕಂದ್ರೆ ಎಷ್ಟೊಂದು ಜನ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಕಳಿಸ್ಬಿಡ್ತೀನಿ ಗುರುಗಳೇ ಹಂಗೆ ಹೇಳ್ಬಿಡಿ ಫೋನಲ್ಲಿ ಅಂತಾರೆ ಅದು ತಪ್ಪಾಗುತ್ತೆ ನಾವು ಅಸ್ತವನ್ನ ನೋಡ್ತೀವಿ ಅಸ್ತವನ್ನ ಕೈ ಬರಹವನ್ನ ನೋಡಿ ಹಣೆ ಬರಹವನ್ನ ಹೇಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನೀವು ಡೈರೆಕ್ಟ್ ಆಗಿ ಬಂದು ನಾವು ಕೈನ ತೋರಿಸಿದ್ರೆ ನೀವು ಸಮಸ್ಯೆ ಇಲ್ಲ ನಾವೇ ನಿಮ್ಮ ಸಮಸ್ಯೆ ಹೇಳಿ ನಿಮ್ಮ ಪರಿಹಾರನೂ ಕೂಡ ಕೊಡ್ತೀನಿ ಅಂತ ಹೇಳ್ಬೋದು ಸರಿ ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ ಧನ್ಯವಾದಗಳು ಗುರುಜಿ ನಮಸ್ಕಾರ ಇನ್ನು ವೀಕ್ಷಕರೇ ನೀವು ಗುರುಜಿಯನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ಗೆ ಕರೆ ಮಾಡಿ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು ಇದಾಗಿತ್ತು ಇವತ್ತಿನ ಅದೃಷ್ಟ ದರ್ಪಣ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ 24